ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯ ವೀಕ್ಷಕರೇ, ಅನ್ನಪೂರ್ಣೇಶ್ವರಿ ದೇವಿ ಎಂದಾಕ್ಷಣ ತಕ್ಷಣ ನಮ್ಮೆಲ್ಲರ ನೆನಪಿಗೆ ಬರುವುದೇ ಶ್ರೀಕ್ಷೇತ್ರ ಹೊರನಾಡು. ಹೊರನಾಡು ಅನ್ನಪೂರ್ಣೇಶ್ವರಿಯ ತೇಜಸ್ಸನ್ನೇ ಹೊಂದಿರುವ ಮತ್ತು ಇತ್ತೀಚೆಗೆ ಸಾಕಷ್ಟು ಲೋಕಖ್ಯಾತಿಯನ್ನು ಗಳಿಸುತ್ತಿರುವ ಮತ್ತೊಂದು ಅನ್ನಪೂರ್ಣೇಶ್ವರಿ ದೇವಿಯ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿದೆ. ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಾಕು, ಪದೇ ಪದೇ ಭೇಟಿ ನೀಡುತ್ತಿರಬೇಕೆನಿಸುತ್ತದೆ. ಅದಕ್ಕೆ ಕಾರಣ ಈ ದೇಗುಲದ ಕಲಾತ್ಮಕತೆ ಹಾಗೂ ಕಣ್ಣುಗಳಿಗೆ ತಂಪು ಒದಗಿಸುವಂತಹ ದೇಶದ ಬೇರೆ ಕಡೆ ಕಾಣಸಿಗದಿರುವಂತಹ ಅತ್ಯಪರೂಪವಾದ ಕಲಾಕೃತಿಗಳು. ನಾವಿಂದು ಪ್ರಸ್ತುತ ಸಂಚಿಕೆಯಲ್ಲಿ ಪರಿಚಯಿಸುತ್ತಿರುವ ಪುಣ್ಯಕ್ಷೇತ್ರವೇ ಕರ್ನಾಟಕ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಕೊಡ್ಯರ್ಕ ಎಂಬ ಗ್ರಾಮದಲ್ಲಿರುವ ಹೊಸನಾಡು ಅನ್ನಪೂರ್ಣೇಶ್ವರಿ ದೇಗುಲ. ಈ ದೇಗುಲ ಮಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಶೃಂಗೇರಿ, ಹೊರನಾಡು, ಕೊಲ್ಲೂರು, ಉಡುಪಿ, ಕಟೀಲು, ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡುವ ಹಲವು ಪ್ರವಾಸಿಗರನ್ನು ಹೊಸನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರವು ಸೂಜಿಗಲ್ಲಿನಂತೆ ಆಕರ್ಷಿಸುತ್ತಿದೆ. ಸುಮಾರು 4 ಎಕರೆಯಷ್ಟು ವಿಶಾಲವಾದ ಪ್ರದೇಶದಲ್ಲಿ ಆವರಿಸಿರುವ ಹೊಸನಾಡು ಅನ್ನಪೂರ್ಣೇಶ್ವರಿ ದೇಗುಲವು ಬೆಟ್ಟ, ಗುಡ್ಡ, ಕಾಡು ಹಾಗೂ ಭತ್ತದ ಗದ್ದೆಗಳಿಂದ ಕೂಡಿರುವ ಪ್ರಶಾಂತವಾದ ವಾತಾವರಣವನ್ನು ಹೊಂದಿದೆ. ಹೊಸನಾಡು ಕೊಡ್ಡೇಡ್ಕ ಅನ್ನಪೂರ್ಣೇಶ್ವರಿ ದೇಗುಲವನ್ನು 1992ರಲ್ಲಿ ಕೊಡ್ಡೇಡ್ಕ ಗ್ರಾಮದ ಸ್ಥಳೀಯ ಉದ್ಯಮಿಗಳಾದ ಜಯರಾಮ್ ಹೆಗಡೆಯವರು ಸ್ಥಾಪಿಸಿದ್ದಾರೆ. ಈ ದೇಗುಲದ ನಿರ್ಮಾಣ ಹಿಂದೆ ಸ್ವಾರಸ್ಯಕರ ಕಥೆ ಇದೆ. ಒಂದು ದಿನ ಜಯರಾಮ್ ಹೆಗಡೆಯವರು ಕುಟುಂಬ ಸಮೇತ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲಕ್ಕೆ ತೆರಳಿರುತ್ತಾರೆ. ಯಾತ್ರೆಯಿಂದ ಕಾರಿನಲ್ಲಿ ಪುನಃ ಅವರು ನಿರ್ಗಮಿಸುತ್ತಿರುವಾಗ ಒಬ್ಬಳು ತರುಣಿಯು ತಾನು ಅವರೊಂದಿಗೆ ಕೊಡ್ಯಡ್ಕ ಊರಿಗೆ ಬರಲು ಅಪೇಕ್ಷಿಸಿ ತನ್ನನ್ನು ಕರೆದುಕೊಂಡು ಹೋಗುವಂತೆ ಕೇಳಿಕೊಳ್ಳುತ್ತಾಳೆ. ಆದರೆ ಜಯರಾಮ ಹೆಗಡೆಯವರು ಅದಕ್ಕೆ ಒಪ್ಪದೆಯೇ ಕಾರನ್ನು ಮುಂದೆ ಚಲಾಯಿಸುತ್ತಾರೆ. ಆದರೆ ಕಾರು ಮುಂದೆ ಸಾಗದೆಯೇ ಅಲ್ಲೇ ನಿಂತು ಬಿಡುತ್ತದೆ. ಅನಂತರ ಜಯರಾಮ್ ಹೆಗಡೆಯವರು ಆ ತರುಣಿಯನ್ನು ಕಾರಿನಲ್ಲಿ ಹತ್ತಿಸಿಕೊಂಡ ನಂತರವೇ ಆಶ್ಚರ್ಯಕರ ರೀತಿಯಲ್ಲಿ ಕಾರು ಮುಂದೆ ಸಾಗುತ್ತದೆ. ಜಯರಾಮ್ ಹೆಗಡೆಯವರು ಆ ತರುಣಿಯನ್ನು ಕೊಡಿಯಡ್ಕ ಗ್ರಾಮದಲ್ಲಿ ಬಿಟ್ಟಾಗ ಆಕೆ ಸ್ವಲ್ಪ ದೂರ ತೆರಳಿ ಏಕಾಏಕಿ ಅದೃಶ್ಯಳಾಗುತ್ತಾಳೆ. ಇದನ್ನು ನೋಡಿದ ಜಯರಾಮ್ ಹೆಗಡೆಯವರಿಗೆ ದಿಗ್ಭ್ರಮೆಯಾಗುತ್ತದೆ. ಅದೇ ದಿನ ಅವರು ಮಲಗಿರುವಾಗ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯೇ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಭಕ್ತನೇ, ಹೊರನಾಡಿನಿಂದ ಕೊಡ್ಡೇಡ್ಕದವರೆಗೆ ನಿನ್ನ ಜೊತೆ ಬಂದವಳು ತಾನೇ ಎಂದು ತಿಳಿಸುತ್ತಾರೆ. ನಿನ್ನಿಂದ ತಮಗೊಂದು ಭವ್ಯ ದೇಗುಲದ ಅವಶ್ಯಕತೆ ಇದೆ, ಕೊಡ್ಡೇಡ್ಕ ಗ್ರಾಮದಲ್ಲೇ ನಿರ್ಮಾಣವಾಗಬೇಕು, ಇದರಿಂದ ನಿನಗೆ ಒಳ್ಳೆಯದಾಗುತ್ತದೆ ಎಂದು ದೇವಿಯೇ ಹರಸುತ್ತಾರೆ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯವರಿಂದಲೇ ಪ್ರೇರಣೆಯನ್ನು ಪಡೆದ ಹೆಗಡೆಯವರು ಕೊಡ್ಡೇಡ್ಕ ಗ್ರಾಮದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದ ಮಾದರಿಯಲ್ಲಿಯೇ ಭವ್ಯ ಅನ್ನಪೂರ್ಣೇಶ್ವರಿ ದೇಗುಲವನ್ನು ನಿರ್ಮಿಸುತ್ತಾರೆ. 1992ರಲ್ಲಿ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶ್ವತೀರ್ಥ ಪಾದಂಗಳವರು ಕೊಡ್ಡೇಡ್ಕ ಗ್ರಾಮವನ್ನು ಹೊಸನಾಡು ಕೊಡ್ಡೇಡ್ಕ ಎಂದು ಮರುನಾಮಕರಣ ಮಾಡಿ ದೇಗುಲದ ನಿರ್ಮಾಣಕ್ಕೆ ಶಿಲಾನ್ಯಾಸ ಕಾರ್ಯವನ್ನು ನೆರವೇರಿಸುತ್ತಾರೆ. ಹೀಗೆ ತಲೆ ಎತ್ತಿದ್ದೇ ಭವ್ಯವಾದ ಹೊಸನಾಡು ಕೊಡ್ಡೇಡ್ಕ ಅನ್ನಪೂರ್ಣೇಶ್ವರಿ ದೇಗುಲ. ಸಂಪೂರ್ಣ ದೇವಾಲಯವನ್ನು ಕಪ್ಪು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಈ ದೇವಾಲಯ ಕಲೆಯ ಆರಾಧನೆ ಮೂಲಕವೇ ಪ್ರಸಿದ್ಧಿಯನ್ನು ಪಡೆದಿದೆ. ದೇವಾಲಯದ ಪ್ರವೇಶ ದ್ವಾರದ ಬಳಿಯಲ್ಲೇ 63 ಅಡಿ ಎತ್ತರದ ಸಂಜೀವಿನಿ ಪರ್ವತವನ್ನು ಹೊತ್ತಿರುವ ಹನುಮಂತನ ಮೂರ್ತಿ ಇದೆ. ಇದು ನಮ್ಮ ದಕ್ಷಿಣ ಭಾರತದ ಅತಿದೊಡ್ಡ ಆಂಜನೇಯ ಸ್ವಾಮಿಯ ಮೂರ್ತಿಗಳಲ್ಲಿ ಪ್ರಮುಖದ್ದೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹನುಮನ ಪ್ರತಿಮೆಯ ಪಕ್ಕವೇ ಸಾಯಿಬಾಬಾ ಮಂದಿರವಿದ್ದು ಅದರಲ್ಲಿರುವ ಬಿಳಿ ಅಮೃತ ಶಿಲೆಯಿಂದ ಕೂಡಿರುವ ಸಾಯಿಬಾಬಾರ ಮೂರ್ತಿ ನೋಡುಗರ ಕಣ್ಮನವನ್ನು ಸೆಳೆಯುತ್ತದೆ. ಈ ದೇಗುಲದ ಎದುರು ಆಕರ್ಷಕ ಕಲಾಕೃತಿಗಳಿವೆ. ದೇಗುಲದ ಆವರಣದ ಮುಖ್ಯ ದ್ವಾರದ ಬಳಿ ಸಮುದ್ರ ಮಂಥನದ ಸುಂದರ ಕಲಾಕೃತಿ ಇದೆ. ಇಡೀ ಸಮುದ್ರ ಮಂಥನದ ಚಿತ್ರಣ ನೀಡುವ ಕಲಾಕೃತಿ ಕಾಣಸಿಗುವ ಏಕೈಕ ಸ್ಥಳ ಕೊಡ್ಡೇಡ್ಕ.
ಹಸನಾಡು ಕೊಡ್ಡೇಡ್ಕ ಅನ್ನಪೂರ್ಣೇಶ್ವರಿ ದೇಗುಲದ ಅನನ್ಯತೆ ಎಂದರೆ ದೇಗುಲದ ಆವರಣದಲ್ಲಿ ಮೃಗಾಲಯವೂ ಸಹ ಇದೆ. ಮೃಗಾಲಯದಲ್ಲಿ ನವಿಲು, ಪಾರಿವಾಳ, ಕೋತಿಗಳು, ಜಿಂಕೆ, ಮೊಲಗಳು, ಕೊಕ್ಕರೆ ಹೀಗೆ ಅನೇಕ ಪ್ರಾಣಿ ಪಕ್ಷಿಗಳು ಎಲ್ಲ ವಯೋಮಾನದವರನ್ನು ಆಕರ್ಷಿಸುತ್ತವೆ. ದೇಗುಲದ ಆವರಣದಲ್ಲಿ ಗೋಶಾಲೆ ಹಾಗೂ ಆನೆಯನ್ನು ಸಹ ನಾವು ಕಾಣಬಹುದು. ದೇಗುಲದ ಗರ್ಭಗುಡಿಯು ಹೊರನಾಡಿನ ಮಾದರಿಯಲ್ಲಿಯೇ ಇದೆ. ಗರ್ಭಗುಡಿಯಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ವಿಗ್ರಹವು ಪಂಚಲೋಹದಿಂದ ಮಾಡಲಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಸನಾಡು ಕೊಡ್ಡೇಡ್ಕ ದೇಗುಲದಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯು ಪೀಠವೊಂದರ ಮೇಲೆ ನಿಂತಿರುವ ಭಂಗಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಅನ್ನಪೂರ್ಣೇಶ್ವರಿ ದೇವಿಯು ಕೈಗಳಲ್ಲಿ ಶಂಖ, ಚಕ್ರ, ಅನ್ನಪಾತ್ರೆಗಳನ್ನು ಹಿಡಿದಿದ್ದು ಭಕ್ತಾದಿಗಳನ್ನು ಅಭಯ ಹಸ್ತದಲ್ಲಿ ಹರಸುತ್ತಿದ್ದಾರೆ. ದೇವಿಯು ತಲೆಯಿಂದ ಪಾದದವರೆಗೂ ಬಂಗಾರದಿಂದಲೇ ಅಲಂಕೃತಗೊಂಡಿರುವುದನ್ನು ನೋಡಲು 2 ಕಣ್ಣುಗಳು ಸಾಲದಾಗುತ್ತವೆ. ಅನ್ನಪೂರ್ಣೇಶ್ವರಿ ದೇವಿಯು ತಾಯಿ ಪಾರ್ವತಿಯ ಅವತಾರವಾಗಿದ್ದು ಆಹಾರದ ದೇವತೆಯಾಗಿದ್ದಾರೆ. ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಿಯು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯ ತೇಜಸ್ಸನ್ನೇ ಹೊಂದಿದ್ದು ದೇವಿಯ ಆಶೀರ್ವಾದವಿದ್ದರೆ ಸಾಕು, ಭಕ್ತಾದಿಗಳ ಜೀವನದಲ್ಲಿ ಎಂದೆಂದಿಗೂ ಆಹಾರಕ್ಕೆ ಕೊರತೆ ಉಂಟಾಗುವುದಿಲ್ಲ. ಹೊಸನಾಡು ಕೊಡ್ಡೇಡ್ಕ ಅನ್ನಪೂರ್ಣೇಶ್ವರಿ ದೇಗುಲದ ಮತ್ತೊಂದು ವಿಶೇಷತೆ ಎಂದರೆ ಈ ದೇಗುಲವು ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಅನ್ನಪೂರ್ಣೇಶ್ವರಿ ದೇಗುಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹೊರನಾಡಿನಂತೆಯೇ ಹೊಸನಾಡು ಅನ್ನಪೂರ್ಣೇಶ್ವರಿ ದೇಗುಲದಲ್ಲಿಯೂ ಸಹ ಪ್ರತಿನಿತ್ಯವೂ ಬಹು ವ್ಯವಸ್ಥಿತವಾಗಿ ಉಚಿತ ಪ್ರಸಾದ ರೂಪದ ಊಟವನ್ನು ನೀಡಲಾಗುತ್ತಿದೆ. ಹೆಚ್ಚು ಶುಚಿತ್ವಕ್ಕೆ ದೇಗುಲವು ಗಮನ ನೀಡುತ್ತಿದ್ದು ನೋಡುಗರ ಮನಸೆಳೆಯುತ್ತದೆ. ಹೊಸನಾಡು ಕೊಡ್ಡೇಡ್ಕ ಅನ್ನಪೂರ್ಣೇಶ್ವರಿ ದೇಗುಲದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ನವರಾತ್ರಿಯ ಸುಸಂದರ್ಭದಲ್ಲಿ ವಿಶೇಷ ಪೂಜೆ ಜರುಗುತ್ತದೆ. ಹೊಸನಾಡು ಕೊಡ್ಡೇಡ್ಕ ಅನ್ನಪೂರ್ಣೇಶ್ವರಿ ದೇಗುಲವು ಆಧ್ಯಾತ್ಮಿಕ ಪರಿಸರವನ್ನು ಹೊಂದಿದ್ದು ದೇಗುಲವನ್ನು ಹೊಕ್ಕಾಗ ಹೊರನಾಡು ಅನ್ನಪೂರ್ಣೇಶ್ವರಿಯ ದೇಗುಲದಲ್ಲಿ ಉಂಟಾಗುವಂತಹ ಅನುಭೂತಿಯೇ ಆಸ್ತಿಕ ಮಹಾಶಯರಲ್ಲಿ ಉಂಟಾಗುತ್ತದೆ. ಹೊಸನಾಡು ಕೊಡ್ಡೇಡ್ಕ ಅನ್ನಪೂರ್ಣೇಶ್ವರಿ ದೇಗುಲವು ಮೂಡಬಿದಿರೆಯಿಂದ 7 ಕಿಲೋಮೀಟರ್, ಮಂಗಳೂರಿನಿಂದ ಸುಮಾರು 38 ಕಿಲೋಮೀಟರ್ ಹಾಗೂ ಧರ್ಮಸ್ಥಳದಿಂದ 55 ಕಿಲೋಮೀಟರ್ ದೂರದಲ್ಲಿದೆ. ಮೂಡುಬಿದಿರೆಯಿಂದ ಶೃಂಗೇರಿ ಮಾರ್ಗವಾಗಿ ತೆರಳುವಾಗ 7 ಕಿಲೋಮೀಟರ್ ದೂರದಲ್ಲಿ ಕೊಡ್ಡೇಡ್ಕ ಹೊಸನಾಡು ಅನ್ನಪೂರ್ಣೇಶ್ವರಿಯ ದೇವಾಲಯ ದೊರಕುತ್ತದೆ. ಕಾರ್ಕಳ ಹಾಗೂ ಮೂಡುಬಿದಿರೆಗಳಿಂದ ಹೊಸನಾಡು ಅನ್ನಪೂರ್ಣೇಶ್ವರಿಯ ದೇವಾಲಯಕ್ಕೆ ತಲುಪಲು ನೇರ ಬಸ್ ಸೌಕರ್ಯವಿದೆ. ತಾವು ಸಹ ತಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸದ ಸಂದರ್ಭದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪ್ರತಿರೂಪವಾಗಿರುವ ಕೊಡ್ಡೇಡ್ಕ ಹೊಸನಾಡು ಅನ್ನಪೂರ್ಣೇಶ್ವರಿ ದೇಗುಲಕ್ಕೂ ಸಹ ಭೇಟಿ ನೀಡಿ ಎಂದು ಸಲಹೆಯನ್ನು ನೀಡುತ್ತಾ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.